ಅಧಿಕಾರ ಸೂತ್ರವನ್ನು ಈಗಾಗಲೇ ಸಿದ್ಧಪಡಿಸಿಟ್ಕೊಂಡಿರ್ತಕ್ಕಂಥ ಹೈಕಮಾಂಡ್ ಅದನ್ನು ಇವಾಗ ಇಬ್ಬರೂ ನಾಯಕರ ಮುಂದೆ ಇಡ್ತಾರೆ ಅದು ಮೂವತ್ತು ಇಷ್ಟು ಎಪ್ಪತ್ತು ಅಂತ ಹೇಳ್ತಾ ಇದ್ದಾರೆ ಒಂದು ಅಧಿಕಾರ ಸೂತ್ರ ಇನ್ನೊಂದು ನಲವತ್ತು ಇಷ್ಟು ಅರವತ್ತು ಅಥವಾ ಫಿಫ್ಟಿ ಫಿಫ್ಟಿ ಮೂರರಲ್ಲಿ ಒಂದು ಅಂತ ಅಂತ ಇದ್ದಾರೆ ಮೂವತ್ತು ಎಪ್ಪತ್ತು ಅನ್ನೋದೇ ಆದರೆ ಮೊದಲಿಗೆ ಒಂದೂವರೆ ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಮೇಲೆ ಅಂದರೆ ಲೋಕಸಭಾ ಚುನಾವಣೆಯ ಬಳಿಕ ಮೂರುವರೆ ವರ್ಷ ಸಿದ್ದರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಒಂದು ಅಥವಾ ನಲವತ್ತು ಇಷ್ಟು ಅರವತ್ತು ಫೋರ್ ಇಷ್ಟು ಸಿಕ್ಸ್ ಅನ್ನೋ ಲೆಕ್ಕಕ್ಕೆ ಬಂದರೆ ಮೊದಲ ಎರಡು ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕೊನೆಯ ಮೂರು ವರ್ಷ ಡಿ ಕೆ ಶಿವಕುಮಾರ್ ಅಥವಾ ಮೂರನೇ ಸೂತ್ರ ಫಿಫ್ಟಿ ಫಿಫ್ಟಿ ಎರಡೂವರೆ ವರ್ಷ ಸಿದ್ದರಾಮಯ್ಯ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಬಟ್ ಸೂತ್ರಗಳು ಬರಬೇಕಾದ್ರೆ ನೋಡಿ ಯಾವುದೇ ಸೂತ್ರದಲ್ಲೂ ಮೊದಲಿಗೆ ಸಿದ್ದರಾಮಯ್ಯ ಹೆಸರೇ ಬರ್ತಾ ಇದೆ ಅಲ್ಲಿಗೆ ಹೈಕಮಾಂಡ್ ಫಸ್ಟ್ ಸಿದ್ದರಾಮಯ್ಯ ಅವ್ರಿಗೆ ಕೊಟ್ಬೋಣ ಅದು ಅವರೇನೋ ಏಜ್ ಫ್ಯಾಕ್ಟರ್ ಕ್ಲೈಮ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಅವರು ಪ ಪ್ರಯತ್ನ ಪಡ್ತಾ ಇದ್ದಾರೆ ಸೊ ಹಾಗಾಗಿ ಆ ಥರದ ಸೂತ್ರದಲ್ಲಿ ಏನಾದರೂ ಆಗುತ್ತಾ ಆಗಬಹುದಾ ಅಂತಕ್ಕಂಥದನ್ನು ನೋಡೋಣ ಮೂರು ಸೂತ್ರಗಳಲ್ಲಿ ಬಟ್ ಇದೇ ಇದೇ ಅಂತಿಮ ಅಂತನೂ ಅಲ್ಲ ಇದೇ ಫೈನಲ್ ಆಗುತ್ತೆ ಅಂತನೂ ಅಲ್ಲ ಅದಕ್ಕೆ ಇಬ್ಬರು ಒಪ್ಕೋಬೇಕು ಇಬ್ಬರು ಒಪ್ಕೊಂಡ್ರೆ ಮಾತ್ರ ಈ ಏನಾದರೂ ಒಂದು ಸಂಧಾನ ಸೂತ್ರ ಆಗುತ್ತೆ ಇವತ್ತು ಫೈನಲ್ ಆಗುತ್ತೆ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂಗೆ ಎಸ್ ಮೇಡಮ್ ನನಗೆ ಇರುವಂಥ ಪತ್ರಿಕೋದ್ಯಮದ ಒಂದು ಹದಿನೆಂಟು ವರ್ಷದ ಅನುಭವ ಒಂದು ಇಪ್ಪತ್ತು ವರ್ಷ ರಾಜಕಾರಣದ ಅನುಭವ ಈ ಸಣ್ಣ ಅನುಭವದಲ್ಲಿ ನಾನು ಹೇಳ ನಾನು ಕಂಡುಕೊಂಡಿರೋದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇಂಟರ್ನಲ್ ಎಲೆಕ್ಷನ್ಸ್ ಡೆಮೋಕ್ರಸಿಯನ್ನು ತಂದಿದ್ದು ರಾಹುಲ್ ಗಾಂಧಿ ಅವರು ಇಂಟ್ರೊಡ್ಯೂಸ್ ಮಾಡಿದ್ದು ಅದು ಅವರಿಗೆ ಹೊಸದಾಗಿತ್ತ ಆ ಸಂಸ್ಕೃತಿ ಇನ್ಫ್ಯಾಕ್ಟ್ ಅವು ಮೊದಲ ಹೊಡೆತಗಳೆಲ್ಲ ಬಿದ್ದದ್ದು ದೇವ್ ನಾಟ್ ಪ್ರಿಪೇರ್ಡ್ ಹೌದು ಪ್ರ ಬಲಾಢ್ಯ ನಾಯಕರುಗಳೇ ಬರ್ತಾ ಇದ್ರು ಲಕೋಟೆಯಲ್ಲಿ ಬರ್ತಾ ಇತ್ತು ಹೋಗ್ತಾ ಇತ್ತು ಆ ಸಂಸ್ಕೃತಿಯನ್ನು ಚೇಂಜ್ ಮಾಡಬೇಕು ಅಂತೇಳಿ ಯು ಪಿ ಎ ಒನ್ ಇದ್ದಾಗ ಆರ್ಗನೈಸೇಷನಲ್ ಎಲೆಕ್ಷನ್ ಇಂಟ್ರೊಡ್ಯೂಸ್ ಮಾಡಿದಾಗ ಬ್ಯಾಕ್ ಫೈರ್ ಸಿಕ್ಕಾಪಟ್ಟೆ ಆಗತ್ತೆ ಅಲ್ಲಿಂದನೂ ಸಂಘರ್ಷ ಅದರಿಂದ ಆದಿಯಲ್ಲಿ ಹೋಗ್ಲಿಲ್ಲ ಇವತ್ತಿನ ಕಾಂಗ್ರೆಸ್ ಅಲ್ಲಿ ಏನು ಸಿದ್ದರಾಮಯ್ಯನವರಾಗಲಿ ಎಲೆಕ್ಟೆಡ್ ಮೆಂಬರ್ಸ್ ಇವಾಗ ರಾಜಸ್ಥಾನದಲ್ಲಿ ನೋಡಿ ಶಾಸಕರ ಇಷ್ಟ ಇದೆಯೋ ಇಷ್ಟ ಇಲ್ವೋ ಪೈಲಟ್ ಕೂಡ ಆಗ್ಬೇಕು ಅಂತ ಆಸೆ ಪಟ್ಟಿದ್ರು ಹೈಕಮಾಂಡ್ ಮಾತೆ ನಡೆದಿದ್ರೆ ಪೈಲಟ್ ಸಿಎಂ ಆಗ್ತಿದ್ರು ಹಿರಿಯರಾದಂತ ಇವ್ರನ್ನ ತಗಿತ ಇಲ್ಲಿ ಇವಾಗ ಎಸ್ ಎಂ ಕೃಷ್ಣಾಜಿ ಅವರು ಪಾರ್ಟಿ ತೊರಿಬೇಕಾದ್ರು ಒಂದು ಅಪಮಾನ ಆಯಿತು ಅನ್ನುವ ರೀತಿ ಅಥವಾ ಆಜಾದ್ ಅವ್ರು ಬಿಟ್ಟು ಹೋಗಿದ್ದಾರೆ ಸರಿ ತಪ್ಪು ನಾನು ಚರ್ಚೆ ಮಾಡ್ತಾ ಇಲ್ಲ ಎಲ್ಲ ಒಂದು ಕಡೆ ಹಿರಿಯರಿಗೆ ಆ ಮೊದಲಿದ್ದ ಕಂಫರ್ಟ್ ಝೋನ್ ಇಲ್ಲ ಅಂತ ಹೊಸ ಹೊಸ ಪ್ರಯೋಗಗಳನ್ನು ಮಾಡುವಾಗ ಈಗ ಎಲೆಕ್ಟೆಡ್ ಮೆಂಬರ್ಸು ಅವರ ಅಭಿಪ್ರಾಯ ಹೇಳ್ಬೇಕಾಗಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಒಂದು ಲಕ್ಷಣ ಮತ್ತೆ ಗೊಪ್ಪೆ ಮತದಾನ ಮಾಡಬೇಕಾಗಿರೋದು ಕೂಡ ಅವ್ರಿಗೆ ಇರ್ತಕ್ಕಂಥ ಹಕ್ಕು ಆ ಪ್ರಕ್ರಿಯೆ ಎಲ್ಲ ನಡೆದಿದೆ ಇಲ್ಲಿ ಇವಾಗ ಡಿ ಕೆ ಅವರು ಹೌದು ಸಂಪ್ರದಾಯ ಏನು ಅಂತಂದ್ರೆ ಎಸ್ ಎಂ ಅವ್ರ ಕಾಲದಿಂದಲೂ ಕೂಡ ಅಧ್ಯಕ್ಷ ಆಗಿರ್ತಾರೋ ಅವರು ಕ್ಲೈಮ್ ಮಾಡಬಹುದು ಕ್ಲೈಮ್ ಮಾಡೋ ಹಕ್ ಅವ್ರಿಗಿದ್ದೇ ಇದೆ ಆದರೆ ನನ್ನಿಂದಲೇ ಬಂತು ಅಂತ ಹೇಳೋ ಹಕ್ಕನ್ನಲ್ಲಿ ಯಾರು ಒಪ್ಪಲ್ಲ ಅಲ್ಲ ಯಾರು ಹೇಳಕ್ಕಾಗಲ್ಲ ಅಲ್ಲ 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 ಅದಕ್ಕೆ ಪುರಸ್ಕಾರ ಸಿಕ್ಕಲ್ಲ ಈಗ ಈಗ ಎಲ್ಲವೂ ಸಂಯಮದಿಂದ ಇದ್ದಿದ್ರೆ ಹಿಮಾಚಲ್ ಪ್ರದೇಶದಲ್ಲಿ ಪ್ರತಿಭಾ ಸಿಂಗ್ ಇವರು ಆಗ್ಬೇಕಾಗಿತ್ತು ಅಲ್ಲಿನ ಪರಿಸ್ಥಿತಿಯ ಅಭಿಪ್ರಾಯಗಳು ಬಂದಾಗ ಮತ್ತೆ ಮುಂದೆ ಇರ್ತಕ್ಕಂಥ ಅನೇಕ ಇದನ್ನು ಇಟ್ಕೊಂಡಾಗ ನನ್ನ ಪ್ರಕಾರ ಅದು ಅವರ ಆಂತರಿಕ ವಿಚಾರ ಎರಡೆರಡು ವರ್ಷ ಮಾಡ್ಕೊಳ್ತಾರೋ ದಲಿತ ಕೊಡದೇ ಇದ್ರೆ ಅದು ಸುಮ್ಮನೆನೂ ಇರಲ್ಲ ಮತ್ತೆ ಕೊಡದೇ ಇದ್ರೆ ಅವ್ರಿಗೆ ತೊಂದರೆನೂ ಆಗತ್ತೆ ಎನ್ನುವ ಒಂದು ಇದಿರೋದ್ರಿಂದ ಮತ್ತೆ ನಾವು ಕೂಡ ಎಸ್ ಸಿ ಎಸ್ ಟಿ ರಿಸರ್ವೇಶನ್ ಎಲ್ಲ ಕೊಟ್ಟು ಇವತ್ತು ಅವರ ವೋಟ್ ಬ್ಯಾಂಕ್ ಎಲ್ಲ ನಾವು ಕಿತ್ತಿದ್ವಿ ಕಿತ್ತಿದ್ವಿ ಮತ್ತೆ ಅವರು ರೀಕ್ಲೇಮ್ ಮಾಡೋದಕ್ಕೆ ಅಲ್ಲ ಒಂದಷ್ಟು ಹೌದು ಒಂದಷ್ಟೆಲ್ಲ ವಾಪಸ್ ಹೋಗಿದೆ ನಮಗೆ ಸಮಯ ಸಿಕ್ಲಿಲ್ಲ ಅದನ್ನೆಲ್ಲ ಹೇಳಕ್ಕೆ ಅಥವಾ ಇವಾಗ ಲಿಂಗಾಯಿಟ್ಸು ಅವ್ರ್ಗೆ ವಾಪಸ್ ಒಂದಷ್ಟು ಹೋಗಿದ್ದಾರೆ ಆದ್ರೆ ನಮ್ಮ ಜೊತೆ ಹೇಗಿದ್ರು ಅವ್ರ ಜೊತೆ ಹೇಗಿದ್ರು ಇವೆಲ್ಲ ಬರುತ್ತೆ ಆ ಆ ಒಂದು ಅಸಹಾಯಕತೆಗಳು ಅಥವಾ ಅನಿವಾರ್ಯತೆಗಳ ನಡುವೆ ಅವರು ಒಬ್ಬರೇ ವ್ಯಕ್ತಿಗೆ ಐದು ವರ್ಷ ಕೊಡ್ತಾರೆ ಅಂತ ನನಗೆ ಸಿದ್ದರಾಮಯ್ಯ ಬಂದೆ ಅವ್ರ ಚೀಫ್ ಮಿನಿಸ್ಟರ್ ಮೊದಲಾಗ್ತಾರೆ ಅಂತ ಎಲ್ಲ ಬೆಳವಣಿಗೆಗಳನ್ನ ನೋಡಿದಾಗ ಅನ್ನಿಸ್ತು ಬಟ್ ನಾನು ಕೇಳೋದು ಅದನ್ನೇ ಈಗ ಈ ಸರ್ತಿಯ ರಿಸಲ್ಟ್ ಏನಿದೆ ಸಮುದಾಯಗಳ ಲೆಕ್ಕಾಚಾರ ತಗೊಂಡ್ರೆ ಸಮುದಾಯಗಳಲ್ಲಿ ಬಹುತೇಕ ಸಮುದಾಯಗಳು ಕಾಂಗ್ರೆಸ್ ಪರವಾಗಿ ನಿಂತಿದೆ ಹೌದು ಒಕ್ಕಲಿಗರ ಭದ್ರಕೋಟೆಯಲ್ಲೂ ಕಾಂಗ್ರೆಸ್ ಗೆಲ್ಲುತ್ತೆ ಅಂತಂದರೆ ಇಲ್ಲಿ ಜೆ ಡಿ ಎಸ್ನ ಭದ್ರಕೋಟೆ ಜಾಗದಲ್ಲೂ ಗೆಲ್ಲುತ್ತೆ ಅಂದರೆ ಒಕ್ಕಲಿಗರ ಓಟು ಕೂಡ ಬಂದಿದೆ ಇನ್ನೂ ಹೇಳ್ತೀನಿ ಬ್ರಾಹ್ಮಣ ಸಮುದಾಯ ನಿರ್ಣಾಯಕ ಅನ್ನೋ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿದೆ ಅಂದರೆ ಇರೆಸ್ಪೆಕ್ಟಿವ್ ಆಫ್ ದಿ ಕ್ಯಾಸ್ಟ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದಾಗ ಕ್ಲೇಮ್ ಮಾಡ್ಬೇಕಂತಂದ್ರೆ ಇವ್ರು ಹೇಳಿದಂಗೆ ಲಿಂಗಾಯತ ಕಮ್ಯುನಿಟಿ ಅವರ ಕತೆ ಏನು ದಲಿತ ಕಮ್ಯುನಿಟಿ ಅವರ ಕತೆ ಏನು ಅದೆಲ್ಲ ಪ್ರಶ್ನೆ ಬರುತ್ತಲ್ವ ಖಂಡಿತ ನೀವ್ ಹೇಳಿದ ಖಂಡಿತ ಯಾಕಂದ್ರೆ ಎಲ್ಲಾ ಕಮ್ಯುನಿಟಿಗಳು ಈ ಬಾರಿ ಕಾಂಗ್ರೆಸ್ ಪರವಾಗಿ ಒಲವಂತ ತೋರಿಸಿದೆ ಈವನ್ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಮತಗಳು ಕೂಡ ಕಾಂಗ್ರೆಸ್ ಪರವಾಗಿ ಐವತ್ತು ಪರ್ಸೆಂಟ್ ಮತಗಳು ಆಗಿತ್ತು ಒಂದ್ ಕಾಲದಲ್ಲಿ ನಮ್ದೇ ಇರ್ತಿತ್ತು ಆದ್ರೆ ಒಂದು ಎಲ್ಲ ಸಮುದಾಯಕ್ಕೆ ಸೇರಿದ್ನ ಇಂತ ಬಹುಮತ ಬರಲಿ ಸಾಧ್ಯ ಆಗಿದ್ದು ಒನ್ ತರ್ಟಿ ಫೈವ್ ಸೀಟ್ಸ್ ಬಂದು ಫಾರ್ಟಿ ತ್ರೀ ಪರ್ಸೆಂಟ್ ಮತ ಬರಲಿ ಸಾಧ್ಯ ಆಗಿದ್ದು ಹಂಗಾಗಿ ಸಿ ಇದ್ರೆ ಮಾನ್ಯ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು ಅವರ ನೇತೃತ್ವ ಆದಿದೆ ಸಿ ಎಲ್ ಪಿ ಮನೆ ಸಿದ್ದರಾಮಯ್ಯವರು ಮಾಜಿ ಮುಖ್ಯಮಂತ್ರಿಗಳು ಸಿ ಇವರಿಬ್ಬರ ನಾಯಕತ್ವನೇ ನಾವು ಪ್ರೊಜೆಕ್ಟ್ ಮಾಡ್ಕೊಂಡು ಹೋಗಿದ್ದದ್ದು ಸಾಮೂಹಿಕ ನಾಯಕತ್ವ ಇದ್ರು ಕೂಡ ಈಗ ಎಂ ಬಿ ಪಾಟೀಲ್ ಅವರು ಪ್ರಚಾರ ಸಮಿತಿ ಅಧ್ಯಕ್ಷರಾಗಿದ್ದು ಇನ್ನ ಖರ್ಗೆ ಅವರು ಅಧ್ಯಕ್ಷರಾಗಿದ್ದರು ಎ ಸಿ ಸಿ ಅಧ್ಯಕ್ಷರು ಮಾನ್ಯ ಖರ್ಗೆ ಅವರು ಇದ್ರು ಇವರೆಲ್ಲರ ಪ್ರಚಾರ ತೆಗೆದುಕೊಂಡೇ ಈ ತರ ಬಹುಮತ ಬರಲಿ ಸಾಧ್ಯ ಆಗಿರೋದು ಈಗ ಶಾಸಕರ ಅಭಿಪ್ರಾಯ ಏನಿದೆ ಯಾರು ಇಂಟರ್ನಲ್ ಡೆಮಾಕ್ರೆಸಿ ಹೆಂಗ್ ನಮ್ಮಲ್ಲಿ ಸ್ಟ್ರಾಂಗ್ ಆಗಿದೆ ಅಂದ್ರೆ ಶಾಸಕರ ಅಭಿಪ್ರಾಯನೇ ಮೇನ್ ಅದನ್ನ ಅನುಮೋದನೆ ಮಾಡೋದು ಎ ಐ ಅಧ್ಯಕ್ಷರು ಮತ್ತೆ ನಾನು ಅದನ್ನೇ ವಿರಾಮಕ್ಕೂ ಮೊದಲು ಕೇಳಿದ್ದು ಜನ ಶಾಸಕರನ್ನು ಆಯ್ಕೆ ಮಾಡ್ತಾರೆ ಶಾಸಕರು ಶಾಸಕಾಂಗ ಪಕ್ಷದ ನಾಯಕರನ್ನ ಆಯ್ಕೆ ಮಾಡ್ತಾರೆ ಇಷ್ಟೇ ತಾನೇ ಪ್ರಕ್ರಿಯೆ ಹೈಕಮಾಂಡ್ ಹತ್ರಕ್ಕೆ ಯಾಕೆ ಹೋಗ್ಬೇಕು ಅಂತ ನಾವು ಅನುಮೋದನೆ ಮಾಡ್ಕೋಬೇಕು ಸಿ ಅದೇನಂದ್ರೆ ನಮ್ಮ ವ್ಯವಸ್ಥೆ ಹೆಂಗಿದೆ ಯಾಕಂದ್ರೆ ನಮ್ಮ ಅನುಮೋದನೆ ಆಗ್ಬೇಕು ಅದಕ್ಕೆ ಅಲ್ಲಿಗೆ ಅಷ್ಟೇನಾ ಇನ್ನೇನು ಚರ್ಚೆಗೆ ಬರಲ್ಲ ಯಾರು ಓಟ್ ಜಾಸ್ತಿ ಬಿದ್ದಿದೆ ಅವ್ರು ಸಿಎಂ ಅಷ್ಟೇನಾ ಅಷ್ಟೇ ಸಿಎಂ ಮಂತ್ರಿ ಮಂಡಳ ಏನು ನಿಮ್ ಸಲಹೆಗಳು ಇದ್ದೇ ಇರ್ತವೆ ಈಗ ಖರ್ಗೆ ಅವರು ಕೂಡ ಇಲ್ಲಿನ ಅಧ್ಯಕ್ಷ ಇಲ್ಲಿನವರು ಆದ್ರಿಂದ ಅವರಿಗೆ ಇಲ್ಲಿನ ಎಲ್ಲ ಆಗು ಹೋಗುಗಳು ಗೊತ್ತು ಯಾವ ರೀತಿಯ ನೀವು ಸಪೋರ್ಟ ಮಾಡಿಗೌಡ ಇದ್ರೆ ಹಾಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋಗೋ ಅವಶ್ಯಕತೆ ಏನಿತ್ತು ಏನು ಬಂದಿದ್ರು ಅವ್ರು ತಗೊಂಡಾಗ ನಂಬರ್ ಕೊಡ್ತಾ ಇದ್ರು ಇವ್ರಿಗೆ ಜಾಸ್ತಿ ಬಂದಿದೆಯಪ್ಪ ಅಂತ ಅಲ್ಲಿಂದನೇ ಅನೌನ್ಸ್ಮೆಂಟ್ ಆಗ್ತಾ ಇತ್ತು ಈಗ ನೋಡಿ ಇಬ್ರು ಕೂಡ ಪ್ರಬಲ ಆಕಾಂಕ್ಷಿಗಳಿದ್ದಾರೆ ಸಿಎಂ ಮಟ್ಟಕ್ಕೆ ಆಮೇಲೆ ಇಬ್ರು ಕೂಡ ಬಹಳ ಸಾಮರ್ಥ್ಯ ಇರೋರೇ ಇದ್ದಾರೆ ಅವ್ರಿಬ್ರಿಗೂ ಕೂಡ ಕ್ಷಮತೆ ಯೋಗ್ಯತೆ ಜಾಸ್ತಿ ಇದೆ ಸೀ ಈಗ ಕರೆದು ಯಾರನ್ನ ಒಬ್ಬರನ್ನ ಅಸಮಾಧಾನ ಮಾಡಿ ಒಬ್ಬರನ್ನ ಪೂರ್ ಪೂರೈಸೋಕ್ಕೆ ಸಾಧ್ಯ ಆಗೋದಿಲ್ಲ ಇಬ್ಬರನ್ನು ಕರೆದು ಯಾವ ರೀತಿಯಾಗಿ ನೀವು ಮಾಡ್ಕೊಂಡು ಹೋಗಬೇಕು ಏನು ಶಾಸಕರ ಅಭಿಪ್ರಾಯ ಬಂದಿದೆ ಅನ್ನೋದನ್ನ ಅವ್ರಿಗೆ ಹೇಳಿ ತಿಳಿ ಹೇಳಬೇಕಾಗತ್ತೆ ಹಂಗಾಗಿ ಡೆಲ್ಲಿಗೆ ಕರೆಸಿ ಮನೆ ಖರ್ಗೆಯವರು ಅವರು ಅವ್ರ ಜೊತೆ ಚರ್ಚೆ ಮಾಡಿ ನೋಡಿ ಇದು ಶಾಸಕರ ಅಭಿಪ್ರಾಯ ಈ ರೀತಿ ಇದೆ ನೀವು ಈ ರೀತಿ ಮಾಡ್ಕೊಂಡು ಹೋಗಿ ಅಂತ ಹೇಳಲಿಕ್ಕೆ ನಮ್ಗೆ ಗೊತ್ತಿದ್ದಾನೆ ಇದು ಈ ಪ್ರಕ್ರಿಯೆಯಲ್ಲಿ ಈಗ ಅರವಿಂದ್ ಏನಂದ್ರೆ ಯಾರು ಎಷ್ಟು ಜನ ಕರ್ಕೊಂಡ್ರು ಕೂಡ ಮೀಟಿಂಗ್ ಆಗದ್ದು ಮನೆ ಸಿದ್ದರಾಮಯ್ಯರು ಮನೆ ಡಿ ಕೆ ಶಿವಕುಮಾರ್ ಖರ್ಗೆ ಸಾಹೇಬ್ರು ಸುರ್ಜೇವಾಲ ಅವರು ಇವ್ರದೇ ಮೀಟಿಂಗ್ ಆಗುವಂತದ್ದು ನಿಮಿಷ ಡಿ ಕೆ ಅವ್ರಿಗೆ ಆರೋಗ್ಯ ಸರಿ ಇರ್ಲಿಲ್ಲ ಡಿ ಕೆ ಸುರೇಶ್ ಅವರು ಅವರ ಸಹೋದರರು ಕೂಡ ಹೈಕಮಾಂಡ್ ಮತ್ತೆ ಖರ್ಗೆ ಜಿ ಅವ್ರನ್ನ ಭೇಟಿ ಮಾಡಿದ್ದಾರೆ ಸೊ ಇವರ ಪರವಾಗಿ ವಕಾಲತ್ತೆಲ್ಲ ಅಲ್ಲಿ ನಡೆದಿದೆ ಇವತ್ತು ಡಿ ಕೆ ಅವರು ಒಂದು ಫಿಸಿಕಲ್ ಸಮುದಾಯಗಳನ್ನ ಹೊರತು ಪಡೆದು ಎಲ್ಲಾ ಸಮುದಾಯದವರು ಕೂಡ ಕಾಂಗ್ರೆಸ್ಗೆ ಈ ರೀತಿ ಸಪೋರ್ಟ್ ಮಾಡಿರೋದ್ರಿಂದ ಅವರು ಎಲ್ಲರಿಗೂ ಕೂಡ ಪ್ರಾಧಾನ್ಯತೆ ಕೊಡಬೇಕು ಅನ್ನೋದಾದರೆ ಮುಖ್ಯಮಂತ್ರಿ ವಿಚಾರದಲ್ಲೂ ಎರಡೇ ಯಾಕೆ ಇನ್ನೊಂದು ಪ್ರಬಲ ಸಮುದಾಯಕ್ಕೂ ಕೊಡಬಹುದಲ್ವಾ ಲೆಕ್ಕಾಚಾರ ಕಾಂಗ್ರೆಸ್ ಹೈಕಮಾಂಡ್ ಹಾಕ್ಕೊಂಡಿದೆಯಾ ಅಂತಲೂ ಕೂಡ ನೋಡಬೇಕು ಚರ್ಚೆ ವರ್ಷ ಒಂದು ಬ್ರೇಕ್